ನೀವು ತುಂಬಾ ಕಂಜೂಸು, ಇದೆ ಬೆಳಿಗ್ಗೆ ಹಾಗಾಗಿ ಹೊರಗಡೆ ಹೊರಟಿದ್ದೀನಿ, ಪ್ಲೀಸ್ ಮೇಡಮ್ ಅಂತ ಕೇಳಿದ್ದೆ. ಕಂಟ್ರೋಲ್. ಅಣ್ಣ ಕೂಡ ಬಂದ್ರು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ, ಗಂಟೆ ಸುಮಾರು 12 ಆಗ್ತಾ ಇತ್ತು. ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ವೀಕೆಂಡ್ ವ್ಲಾಗ್ ಇದು, ಶನಿವಾರದ್ದು ಮತ್ತೆ ಭಾನುವಾರದ್ದು ಸೇರಿಸ್ಬಿಟ್ಟು ಒಂದು ವ್ಲಾಗ್ ಮಾಡಿದ್ದೀನಿ. ನಾನಿಲ್ಲಿ ಹಸಿ ಬಟಾಣಿನ ಬಿಡಿಸ್ತಾ ಕೂತಿದ್ದೆ. ಇವತ್ತು ಪಲಾವ್ ಮಾಡೋಣ ಅಂತ. ನನ್ಗೆ ಡೈಲಿ ಅನ್ನ ಸಾರು ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು, ಹಾಗಾಗಿ ಇವತ್ತು ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ನನ್ಗೆ ಪಲಾವ್ ಅಂತಂದ್ರೆ ತುಂಬಾ ಇಷ್ಟ. ಪಲಾವ್ ಅಂತಲ್ಲ, ರೈಸ್ ಐಟಮ್ ಏನೇ ಮಾಡಿದ್ರು ನನ್ಗೆ ತುಂಬಾ ಇಷ್ಟ ಆಗ್ತದೆ. ಆದ್ರೆ ಚಿತ್ರಾನ್ನ ಮಾತ್ರ ಹೇಳ್ಕೊಳ್ಳುವಷ್ಟು ಇಷ್ಟ ಆಗೋದಿಲ್ಲ. ಪುಳಿಯೋಗರೆ ಕೂಡ ನಾನ್ ತುಂಬಾ ಇಷ್ಟ ಪಡ್ತೀನಿ. ಫ್ರಿಡ್ಜ್ ಅಲ್ಲಿ ತರಕಾರಿ ಎಲ್ಲಾ ಇತ್ತಲ್ವಾ, ಈ ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿ ಎಲ್ಲಾನು ಇತ್ತು, ಹಾಗಾಗಿ ಇವತ್ತು ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ವ್ಯೂವರ್ಸ್ ಒಬ್ರು ನನ್ಗೆ ಒಂದಿನ ಕಾಮೆಂಟ್ ಹಾಕಿದ್ರು, ನೀವು ತುಂಬಾ ಕಂಜೂಸು, ಬೆಳಿಗ್ಗೆ ಮಾಡಿದ ಪಲಾವೇ ರಾತ್ರಿ ತಿಂತೀರಿ ಅಂತ. ಕಂಜೂಸ್ತನ ಮಾಡೋದಕ್ಕಲ್ಲ, ನಮಗೆ ಇಷ್ಟ ಅಂತ ನಾವು ತಿನ್ನೋದು. ನನ್ಗೆ ಏನಾದ್ರೂ ಊಟ ತಿಂಡಿ ಇಷ್ಟ ಆದ್ರೆ ನಾನು ಅದನ್ನ ಎರಡು ಹೊತ್ತುನು ತಿಂತೀನಿ. ಹಾಗೆ ಇವತ್ತು ತೆಂಗಿನಕಾಯಿ ತೆಗೆಯೋದಕ್ ಬಂದಿದ್ರು. ಒಂದು 7-8 ಮರನ ಹಾಗೆ ಬಿಟ್ಬಿಟ್ಟು ಹೋಗಿದ್ರು, ಅದ್ರ ಮೇಲೆಲ್ಲ ಹದ್ದಿದೆ ಅಂತೆಲ್ಲಾನು. ಮತ್ತೆ ಇವತ್ತು ತೆಂಗಿನಕಾಯಿ ತೆಗೆಯೋದಕ್ ಬಂದಿದ್ರು. ಊಟಕ್ಕೆ ಪಲಾವ್. ಇವತ್ತು ನಾನು ಮೊಸರು ಬಜ್ಜಿ ಏನು ಮಾಡ್ಲಿಲ್ಲ, ಹಾಗೆ ಮೊಸರು ಹಾಕೊಂಡು ತಿಂದಿದ್ದಾಯ್ತು. ಸಂಜೆ ನಾನು ಶೇಂಗಾ ಹುರ್ದಿದ್ದೆ ಸ್ವಲ್ಪ, ಅದನ್ನ ಎತ್ತಿಡೋಣ ಅಂತ ಬಂದೆ. ಇನ್ನ ತಣ್ಣಗಾಗಿರ್ಲಿಲ್ಲ, ನನ್ನ ಕೋಸಿಸ್ಟರ್ ಕೊಟ್ಟಿದ್ದಾಗಿತ್ತು. ಇನ್ನ ಸ್ವಲ್ಪ ಇದೆ, ಇನ್ನ ಒಂದಿನ ಹುರಿಬಹುದು. ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರತ್ತಲ್ವಾ? ರೆಡಿನಾ ರೀ? 10:20, ಸ್ವಲ್ಪ ಕೆಲಸ ಇದೆ ಹಾಗಾಗಿ ಹೊರಗಡೆ ಹೊರಟಿದ್ದೀನಿ. ಇವತ್ತು ಭಾನುವಾರ, ತಿಂಡಿ ಇವತ್ತು ಅವಲಕ್ಕಿ ಆಗಿತ್ತು. ಭಾನುವಾರ ಅಂತಂದ್ರೆ ನಮ್ಮನೆಯಲ್ಲಿ ನಾನು ದೋಸೆ ಮಾಡೋದಿಲ್ಲ, ಪ್ರತಿದಿನ ದೋಸೆ, ನನ್ಗೂನು ಬೇಜಾರು ಬರ್ತದೆ ಸ್ವಲ್ಪ ಚೇಂಜಸ್ ಇರಲಿ ಅಂತ. ಅರ್ಜೆಂಟ್ ಹೊರಗಡೆ ಹೊರಟಿದ್ದೀನಿ ಹೂವ, ಹಾಗೆ ಸ್ವಲ್ಪ ವಿ ಆರ್ ಕಾಮತ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಶಾಪಿಂಗ್ ಅಂತಲ್ಲ, ಫುಲ್ಲು ಒಂದು ಪಟಿಯಾಲ ಪ್ಯಾಂಟ್ ಸ್ಟಿಚ್ ಮಾಡೋದಕ್ಕೆ ಪ್ಯಾಂಟ್ ಪೀಸ್ ತಗೊಳ್ಬೇಕು, ನೋಡೋಣ. ನಾನು ಹೊರಗಡೆ ಹೋಗಿ ಬಂದಂತಹ ವಿಡಿಯೋ ಮಾಡ್ಲಿಲ್ಲ, ಏನಕ್ಕೆ ಹೋಗಿದ್ದೆ ಅಂತಾನು ಕೂಡ ನಾನು ಹೇಳಿರ್ಲಿಲ್ಲ ಈ ವ್ಲಾಗ್ ಅಲ್ಲಿ. ತೇಜಸ್ ಹಂಗೆ ಹುಷಾರ್ ಇರ್ಲಿಲ್ಲ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರು, ಹಾಗಾಗಿ ನಾನು ನೋಡೋದಕ್ಕೆ ಹೋಗಿದ್ದೆ. ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಹೋದೆ ಅಂದ್ರೆ, ಎಲ್ಲಾ ಟೈಮ್ನಲ್ಲೂ ವಿಡಿಯೋ ಮಾಡಿಕೊಂಡು ಅಂದ್ರೆ ಅಲ್ಲಿ ಹೋಗಿ ವ್ಲಾಗ್ ಮಾಡಿಕೊಂಡು ಅಂದ್ರೆ ಆತರೆಲ್ಲ ಮಾಡೋದಕ್ ಆಗೋದಿಲ್ಲ ಅಲ್ವಾ? ಸಿಚುಯೇಷನ್ ಅನ್ನ ನಾವು ಕೂಡ ನೋಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನಾನು ಏನು ವಿಡಿಯೋ ಮಾಡ್ಲಿಲ್ಲ. ತೇಜಸ್ ಆರಾಮಾಗಿದ್ದಾನೆ, ಸ್ವಲ್ಪ ಜ್ವರ ಮತ್ತೆ ವಾಮಿಟಿಂಗ್ ಇತ್ತು. ಮಧ್ಯಾಹ್ನ 1:30 ಹೊರಗಡೆ ಹೋಗಿ ಬಂದು ಅಡಿಗೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಕುತ್ಕೊಂಡಿದೀನಿ. ಒಂದು ಕಾಮೆಂಟ್ ಇದೆ ರೀ, ನಿಮ್ಗೆ ಒಂದು ಪ್ರಶ್ನೆ ಇದೆ ಆಯ್ತಾ? ವೀವರ್ಸ್ ಒಬ್ರು ಕೇಳ್ತಾ ಇದಾರೆ, ನೈಸ್ ವ್ಲಾಗ್ ಮೇಡಮ್, ನೀವು ಅಂಡ್ ಅಣ್ಣ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ಹೇಗೆ ರಿಸಾಲ್ವ್ ಮಾಡ್ಕೊಳ್ತೀರಿ, ಹೇಗೆ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡಿರ್ತೀರಿ, ತಿಳಿಸಿ ಪ್ಲೀಸ್ ಮೇಡಮ್ ಅಂತ ಕೇಳಿದ. ಕಂಟ್ರೋಲ್. ಎಂತ ಕಂಟ್ರೋಲ್? ಸೆಲ್ಫ್ ಕಂಟ್ರೋಲ್, ಸಮಾಧಾನ ಮಾಡ್ಕೊಂಡ್ರೆ. ಸಮಾಧಾನ ಅಂದ್ರೆ ಭಿನ್ನಾಭಿಪ್ರಾಯ ಬಂದಾಗ ಹೇಗೆ ರಿಸಾಲ್ವ್ ಮಾಡ್ಕೊಳ್ತೀರಿ? ನಿಮ್ಮ ಈ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಯಾವುದೇ ಸಂಬಂಧ ಆಗಿರ್ಬಹುದು, ಭಿನ್ನಾಭಿಪ್ರಾಯ ಬರೋದು ಸಹಜ, ಸಾಮಾನ್ಯವಾಗಿ ಅಂದ್ರೆ ನಮ್ಮಿಬ್ಬರ ನಡುವೆ ಅಂತಲ್ಲ, ಯಾವುದೇ ಸಂಬಂಧ ಆಗಿರ್ಬಹುದು ಭಿನ್ನಾಭಿಪ್ರಾಯ ಬರೋದು ಸಹಜ ಸ್ನೇಹಿತರೆ. ಅದನ್ನ ನಾವು ತಗೊಳ್ಳೋ ರೀತಿ ಬಹಳ ಮುಖ್ಯ ಆಗತ್ತೆ. ನಾವು ಎಲ್ಲರನ್ನು ನೆಗೆಟಿವ್ ಆಗಿ ನೋಡ್ತಾ ಹೋದ್ರೆ ಅದು ನಮ್ಗೆ ನೆಗೆಟಿವ್ ಆಗಿ ಕಾಣಿಸುತ್ತೆ. ಏನೇ ಒಂದು ಭಿನ್ನಾಭಿಪ್ರಾಯ ಬಂದ್ರು ಅದನ್ನ ಅಲ್ಲಿಗೆ ಬಿಟ್ಟು ನಾವು ಮುಂದೆ ಹೋದ್ರೆ ಜೀವನ ತುಂಬಾ ಚಂದ ರೀತಿನಲ್ಲಿ ಸಾಗ್ತದೆ. ನಮ್ಮಿಬ್ಬರ ನಡುವೆ ಅಂತಂದ್ರೆ ತುಂಬಾ ಕಡಿಮೆ, ಎಲ್ಲಾದ್ರೂ ಅಪರೂಪಕ್ಕೆ ಚಿಕ್ಕ ಪುಟ್ಟ ಏನಾದ್ರೂ ಭಿನ್ನಾಭಿಪ್ರಾಯ ಬಂದ್ರು ಅಷ್ಟೊತ್ತಿಗೆ ಅದು ಸಾಲ್ವ್ ಆಗತ್ತೆ. ಅಂದ್ರೆ ಜಗಳ ಮಾಡ್ತೀವಿ ಫುಲ್ಲು ಅಂತೆಲ್ಲ ಅಲ್ಲ. ಅವ್ರಿಗೇನಾದ್ರೂ ಕೋಪ ಬಂದಾಗ ನನ್ಗೆ ತೀರಾ ತೀರಾ ಕಡಿಮೆ, ಏನಾದ್ರೂ ಬೈದ್ರೆ ನಾನು ಸುಮ್ನೆ ಆಗ್ತೀನಿ. ನನ್ಗೇನಾದ್ರೂ ಕೋಪ ಬಂದಾಗ ನಾನೇನಾದ್ರೂ ಹೇಳಿದ್ರೆ ಅವ್ರ ಮಾತೆ ಆಡೋದಿಲ್ಲ, ಅಂದ್ರೆ ಬೈತೀನಿ ಅಂತಲ್ಲ, ಏನಾದ್ರೂ ವಿಷಯದ ಬಗ್ಗೆ ನಾನು ಸ್ವಲ್ಪ ಆರ್ಗ್ಯುಮೆಂಟ್ ಮಾಡೋದು ಜಾಸ್ತಿ ಅಲ್ವಾ ರೀ, ಬೈಯೋದಿಲ್ಲ. ಹಾ, ತಪ್ಪಿದ್ರು ನಂದೇ ಸರಿ ಅಂತ ಸ್ವಲ್ಪ ವಾದ ಮಾಡೋದು ಜಾಸ್ತಿ ನಮ್ಮಲ್ಲಿ ಅಲ್ವಾ ರೀ. ಎಲ್ಲಾ ವಿಷಯನು ನನ್ಗೆ ಗೊತ್ತಿರೋ ತರ ಕೆಲವೊಂದು ಟೈಮ್ ನಲ್ಲಿ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ, ಅದು ಬಂದ್ಬಿಟ್ರೆ ಅವ್ರಿಗೆ ಬೈತೀನಿ, ಅವ್ರ ಜೊತೆ ಜಗಳಕ್ಕೆ ಹೋಗ್ತೀನಿ ಅಂತೆಲ್ಲ. ನಾನು ಆವಾಗ್ಲೇ ಹೇಳ್ದಾಗ್ಲೇ
ಮನೆ ಕಡೆ ಸಂಬಂಧ ಆಗಿರ್ಬಹುದು, ತವ್ರ ಮನೆ ಕಡೆದಾಗಿರ್ಬಹುದು, ಅಥವಾ ಚಿಕ್ಕಮ್ಮ ದೊಡ್ಡಮ್ಮ ಅಂದ್ರೆ ಯಾವ್ದೇ ಸಂಬಂಧದಲ್ಲಿ ಒಂದ್ ಮಾತು ಬರೋದು ಹೋಗೋದು ಎಲ್ಲಾನು ಸಹಜ ಸ್ನೇಹಿತರೆ. ನಾ ತಗೊಳ್ಳೋ ರೀತಿನಲ್ಲಿ ಇರತ್ತೆ ಅದನ್ನ, ಇಷ್ಟ ಮಾತ್ರ ನಾನ್ ಹೇಳ್ಬಲ್ಲೆ. ನೀವೇನ್ ಹೇಳ್ತೀರಿ? ಏನೇ ಭಿನ್ನಾಭಿಪ್ರಾಯ ಬಂದ್ರು ಅದನ್ನ ರಬ್ಬರ್ ತರ ಎಳಿಯೋದ್ ಬಿಟ್ಟು ಅಲ್ಲಲ್ಲಿಗೆನೆ ಸಾಲ್ಟ್ ಔಟ್ ಮಾಡ್ಕೊಂಡು ಮುಂದಕ್ ನಡೆಯೋದನ್ನ ಕಲ್ತ್ಕೊಳ್ಬೇಕು ನಿಮ್ ಅನ್ಸಿಕೆ ಅಲ್ವಾ? ಅಂದ್ರೆ ಇವಾಗ ಕ್ಯಾಮ್ರಾ ಮುಂದೆ ನೋಡಿದಷ್ಟು ನಮ್ ಜೀವನ ಸುಂದರವಾಗಿರ್ತದೆ ಅಂತ ಅಲ್ಲ, ಹಾಗೇನೆ ನಾವು ನೋಡಿ ಅವ್ರಿಗೇನ್ ಕಡಿಮೆ ಅಂದ್ರೆ ಎಲ್ಲಾನು ಇದೆ ಲೈಫ್ ಅಲ್ಲಿ ಫುಲ್ ಸೆಟ್ಲ್ ಆಗಿದ್ದಾರೆ ಅಂತ ನಾವ್ ಅಂತ್ರಲ್ಲ. ಎಲ್ಲಾರ ಲೈಫ್ ಅಲ್ಲೂ ಅಂದ್ರೆ ಎಲ್ಲಾ ತರ ಸಮಸ್ಯೆ ಇರ್ತದೆ. ಒಂದು 35 ಆಗ್ತಾ ಇದೆ, ಊಟಕ್ಕೆ ಹೋಗ್ಬೇಕು. ಊಟ ಎಲ್ಲ ಮುಗಿಸಿ ಸಿಗ್ತೀನಿ ಸ್ನೇಹಿತರೆ. ಇವತ್ತೇನು ರೆಸಿಪಿ ರೆಕಾರ್ಡ್ ಮಾಡಲಿಲ್ಲ, ಫಿಶ್ ಕರಿ ಮಾಡಿದ್ದೆ. ಏನಂತಂದ್ರೆ ಬಂಗ್ಡೆ ಮೀನ್ ಸಾರ್ ಮಾಡಿದ್ದೆ, ಅದನ್ನೆಲ್ಲ ತೋರಿಸಿದ್ದೆ ಅಲ್ವಾ ವಿಡಿಯೋನಲ್ಲಿ, ಒಂದ್ ಎರಡು ಮೂರು ಬಾರಿ ಶೇರ್ ಮಾಡಿದ್ದೆ ಅಂತ. ಮತ್ತೇನ್ ಶೇರ್ ಮಾಡೋದಕ್ಕೆ ಹೋಗ್ಲಿಲ್ಲ, ತೀರಾ ಸ್ಪೆಷಲ್ ಏನಿಲ್ಲ ಇವತ್ತು ಊಟಕ್ಕೆ ಅಷ್ಟೇನೆ. ಬಾಯ್. ಸಂಜೆ ಸುಮಾರು 6:30 ನಾನು ಇನ್ನೊಮ್ಮೆ ಅಡ್ಗೆ ಮಾಡ್ತಾ ಕೂತಿದ್ದೀನಿ. ನುಗ್ಗೆಕಾಯಿ ಸಾರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನಾನು ಮೀನ್ ಸಾರ್ ಮಾಡಿದ್ದೆ. ಮತ್ತೆ ಏನಕ್ಕೆ ನುಗ್ಗೆಕಾಯಿ ಸಾರ್ ಮಾಡ್ತಾ ಇರೋದು ಅಂತಂದ್ರೆ, ಅಣ್ಣ ಬರ್ತಾ ಇದ್ದಾರೆ. ಅಣ್ಣ ಇವತ್ತು ನಾನ್ ವೆಜ್ ಅನ್ನ ತಿಂತಾ ಇಲ್ಲ, ಒಂದು ಸ್ವಲ್ಪ ದಿನ ನಾನ್ ವೆಜ್ ಅನ್ನ ಬಿಟ್ಟಿದ್ದಾರಂತೆ, ಒಂದ್ ವಾರ ಅಷ್ಟೇನೆ. ಯಾಕೆ ಅಂತಂದ್ರೆ ಅಮ್ಮ ಮನೆ ಊರಲ್ಲಿ ದೇವಸ್ಥಾನ ಇದೆ, ನಮ್ಮೂರ ದೇವಸ್ಥಾನದಲ್ಲಿ ಪೂಜೆ ಇದೆಯಂತೆ, 10ನೇ ವರ್ಷದ ಪೂಜೆ ಇದೆಯಂತೆ. ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದಾರಂತೆ, ಕಾರ್ಯಕ್ರಮ ಎಲ್ಲ ಇದೆಯಂತೆ. ಅದ್ರ ಸಲುವಾಗಿ ನಾನ್ ವೆಜ್ ಬಿಟ್ಟಿದ್ದಾರೆ, ಹಾಗಾಗಿ ನಾನು ವೆಜ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ. ಅಣ್ಣ ಊಟಕ್ ಬರ್ತಾರೆ ಅಂತ, ರಾತ್ರಿ ಊಟಕ್ ಬರ್ತಾರೆ ಅಂತ. ನಾನು ಕಿಚನ್ ಅಲ್ಲಿ ಬ್ಯುಸಿ ಆಗಿದ್ದೆ ಅಲ್ವಾ, ಪಾಪು ಮೇಲ್ಕಡೆ ಬರೋದು ಕೆಳ್ಗಡೆ ಹೋಗೋದು ಮಾಡ್ತಾ ಇದ್ದ. ನಾನು ಆವಾಗ್ಲೇ ಹಾಸ್ಪಿಟಲ್ ಹೋದಾಗ ಅದಕ್ಕೆ ಏನು ಹೇಳಿರ್ಲಿಲ್ಲ, ನನಗ್ ಗೊತ್ತೇ ಇಲ್ಲ. ಇಲ್ಲಾಂತಂದ್ರೆ ನಾನು ಇವತ್ತು ಮನೆಯಲ್ಲಿ ನಾನ್ ವೆಜ್ ಮಾಡ್ತಾ ಇರ್ಲಿಲ್ಲ, ನಾನು ಕೂಡ ವೆಜ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೆ. ಕೆಲವೊಂದ್ ಬಾರಿ ಈ ತರ ಎಲ್ಲ ಆಗತ್ತಲ್ವಾ. ನುಗ್ಗೆಕಾಯಿ ಸಾರ್ಗೆ ನಾನು ಮಸಾಲೆ ರುಬ್ಬೋದಕ್ ಹಾಕಿದ್ದೀನಿ, ಗ್ರೈಂಡರ್ಗೆ ಮಸಾಲೆ ರುಬ್ಬೋದಕ್ ಹಾಕಿದ್ದೆ. ಹಾಗೆ ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯ್ತು. ಸಿಪ್ಪೆ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಹಾಗೇನೆ ಅನ್ನಕ್ ಸ್ವಲ್ಪ ಇಟ್ಬಿಡೋಣ ಅಂತ ಅಕ್ಕಿ ತರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅಣ್ಣಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ಅನ್ನ ಮಾಡೋಣ ಅಂತ. ನನಗೆ ಬೆಳಿಗ್ಗೆ ಮಾಡಿದ್ದೆ ಅನ್ನ ಇತ್ತು, ಮಿಕ್ಕಿತ್ತು. ನಾನು ಮಧ್ಯಾಹ್ನ ಹೊತ್ತೇನೆ ಅನ್ನನು ಕೂಡ ಮಾಡ್ತೀನಿ, ರಾತ್ರಿ ಬಿಸಿ ಮಾಡಿ ಊಟ ಮಾಡಿದ್ರೆ ಆಯ್ತು ಅಂತ. ನಂದು ರಾತ್ರಿ ಊಟ ಸ್ವಲ್ಪ ಕಡಿಮೆನೆ, ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಊಟ ಮಾಡ್ತೀನಿ, ರಾತ್ರಿ ಮಾತ್ರ ತುಂಬಾ ಕಡಿಮೆ. ನಾನು ಅಂದ್ರೆ ರೈಸ್ ತಿನ್ನೋದು ಸ್ವಲ್ಪನೇ ಸ್ವಲ್ಪ, ಹಾಗಾಗಿ ನಾನು ಒನ್ ಟೈಮ್ ಅಡ್ಗೆ ಮಾಡ್ತೀನಿ. ಇವತ್ತು ಅಣ್ಣ ಬರ್ತಾ ಇದ್ದಾರೆ ಅಂತ ಅಣ್ಣಗೆ ಅಂತ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದಾಯ್ತು. ಹಾಗೆ ನಾಳೆ ದೋಸೆ ಮಾಡ್ಬೇಕು ತಿಂಡಿ, ಇವತ್ತು ಕೂಡ ದೋಸೆ ಮಾಡ್ಲಿಲ್ಲ ಅಂತ. ದೋಸೆ ಹಿಟ್ಟನ್ನು ಕೂಡ ರುಬ್ಬಿಟ್ಕೊಂಡಿದ್ದೆ, ಈ ಮಸಾಲೆ ಹಾಕೋದಕ್ಕಿಂತ ಮುಂಚೆನೆ ನಾನು ದೋಸೆ ಹಿಟ್ಟಿಗೂ ಕೂಡ ರುಬ್ಬಿಟ್ಕೊಂಡಿದ್ದೆ. ಸಣ್ಣ ಪಾಪು ನೋಡಿ ಕುತ್ಕೊಂಡು ಬರಿತಾ ಇದ್ದಾನೆ, ಏನಾದ್ರೂ ಕೆಲ್ಸ ಮಾಡ್ತಾ ಇರ್ತಾನೆ. ನನ್ ಕಿಚನ್ ಅಲ್ಲಿ ಇದ್ರೆ ಕರಿತಾ ಇರ್ತಾನೆ ಅವಾಗ ಅವಾಗ, ಬಾ ಚಿಕ್ಕಮ್ಮ ಅಲ್ಲಿ ನೋಡು ಇಲ್ಲಿ ನೋಡು ಅಂತೆಲ್ಲ. ನಾನು ಹಾಗೆ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇನ್ನ ನುಗ್ಗೆಕಾಯಿ ಬೆಳೆ ಸಾರು ಕೂಡ ರೆಡಿ ಆಯ್ತು, ಕೊನೆದಾಗಿ ಒಂದು ಒಗ್ಗರಣೆ ಹಾಕಿದೀನಿ. ಅಣ್ಣ ಕೂಡ ಬಂದ್ರು, ಅಣ್ಣದು ಊಟ ಎಲ್ಲ ಆಯ್ತು. ನಾನು ಬಾಳೆಹಣ್ಣು ತಿಂತೀರಾ ಅಂತ ಕೇಳ್ತಾ ಇದ್ದೆ, ಇಲ್ಲ ಅಂತ ಹೇಳಿದ್ರು. ಹಾಗೆ ಅಣ್ಣಗೆ ಐಸ್ ಕ್ರೀಮ್ ಕೊಟ್ಟಿದ್ದೀನಿ. ಅತ್ತೆ ಅಮ್ಮ ಮನೆಯಿಂದ ಊಟ ಕಳ್ಸಿದ್ರಂತೆ, ಅತ್ತೆ ಅಲ್ಲೇ ಊಟ ಮಾಡ್ತಾರೆ. ನನ್ಗೆ ಊಟ ಕಳ್ಸಿದ್ದಿದೆ, ಮತ್ತೆ ಏನು ಕಳ್ಸೋದ್ ಬೇಡ ಅಂತ ಹೇಳಿದ್ರು. ಅಣ್ಣ ಊಟ ಮುಗಿಸಿ ಐಸ್ ಕ್ರೀಮ್ ತಿಂತ ಕುತ್ಕೊಂಡಿದ್ರು. ಅಣ್ಣ ತುಂಬಾ ವೀಕ್ ಆಗಿದ್ದಾರೆ ಅಲ್ವಾ, ನಾನು ಅಣ್ಣನ್ ನೋಡಿದೆ ತುಂಬಾ ದಿನಗಳೇ ಆಗಿತ್ತು, ತುಂಬಾ ಅಂದ್ರೆ ತುಂಬಾ ವೀಕ್ ಕಾಣಿಸ್ತಾ ಇದ್ದಾರೆ. ತುಂಬಾ ತಿಂಗಳುಗಳೇ ಆಗಿತ್ತು ಅಣ್ಣಂಗೆ ನಾನ್ ನೋಡ್ದೇನೆ. ನಾನು ಹೇಳ್ತಾ ಇದ್ದೆ ತುಂಬಾ ವೀಕ್ ಆಗಿದ್ದೀರಿ ಅಂತ ಅಣ್ಣಗೆ. ತೇಜಸ್ ಇವಾಗ ಆರಾಮಾಗಿದ್ದಾನೆ, ತೊಂದ್ರೆ ಏನು ಇಲ್ಲ. ಅಂದ್ರೆ ವಾಮಿಟಿಂಗ್ ಮತ್ತೆ ಜ್ವರ ಅಂತ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ರು, ಇವಾಗ ಆರಾಮಾಗಿದ್ದಾನೆ. ಎಷ್ಟೊತ್ತಿಗೆ ಮನೆಗೆ ಬಿಡ್ತಾರೆ ಅಂತ ಕಾಯ್ತಾ ಇದ್ದಾನೆ. ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಅವನಿಗೆ ಮಲ್ಕೊಂಡು ಕುತ್ಕೊಂಡು ಬೇಜಾರ್ ಬಂದಿದೆ. ನಾನು ಹೋಗಿದ್ದೆ ನೋಡೋದಕ್ಕೆ, ಆದ್ರೆ ವಿಡಿಯೋ ಮಾಡ್ಕೊಳ್ಳೋದಕ್ ಆಗ್ಲಿಲ್ಲ ಸ್ನೇಹಿತರೆ. ನಾನು ಹೇಳ್ದೆ ಅಲ್ವಾ ನನ್ಗೆ ಹೋಗಿ ನೋಡುವರೆಗೂನು ಅಂದ್ರೆ ಏನೋ ಒಂಥರ ಸಮಾಧಾನ ಇರ್ಲಿಲ್ಲ. ನೆರು ಹಾಕ್ತಿದ್ದೆ ಮೊಸರಿ, ಸ್ವಲ್ಪ ಹಾಕ್ತಿದ್ದೆ, ಅದೇನು ಕಷ್ಟ ಹುಳಿ ಬರ್ಲೇ ಇಲ್ಲ. ಮೊಸರು ಸಾಕಲ್ಲ ಸ್ವಲ್ಪ, ಅಥವಾ ಇಷ್ಟ ಹಾಲಾಗ್ಲಿ ಸಾಕ್. ಈಗ ನಾನು ಊಟ ಮಾಡ್ಬೇಕು, ಕಿಚನ್ ಅವಸ್ಥೆ ಎಲ್ಲ ಕ್ಲೀನ್ ಮಾಡ್ಬೇಕು, ಕಿಚನ್ ಅವಸ್ಥೆ ಎಲ್ಲ ಹರಡಿದೆ.
ಊಟ ಎಲ್ಲ ಮುಗಿಸಿ ಸಿಗ್ತೀನಿ ಸ್ನೇಹಿತರೆ. ಆಮೇಲೆ ಈ ವೀಕೆಂಡು ಎಲ್ಲ ಉಲ್ಟ ಪಲ್ಟ ಇತ್ತು ನನ್ನ ಜೀವನದಲ್ಲಿ. ನಾನು ಏನೇ ಪ್ಲಾನ್ ಮಾಡಿದ್ರು ಅದ್ರ ಪ್ರಕಾರ ಹೋಗೋದಿಲ್ಲ ಸ್ನೇಹಿತರೆ. ಅದು ಮುಂಚೆಯಿಂದನೂ ನನಗೂ ಅದು ಒಂಥರ ಅಭ್ಯಾಸ. ಅಂದರೆ ಒಂದಿಷ್ಟು ಪ್ಲಾನ್ ಇತ್ತು, ಸ್ವಲ್ಪ ಆಚೆ ಹೆಚ್ಚಾಯಿತು. ಸಿಚುವೇಶನ್ ಹೇಗೆ ಬರ್ತದೋ ಹಾಗೆ ತಗೊಂಡು ಹೋಗೋದು. ಇತ್ತೀಚಿಗೆ ಸ್ವಲ್ಪ ವೀಕ್ ಆಗಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ. ನೀವು ಕಾಮೆಂಟ್ ಮಾಡಿ ನಿಜನಾ ಅಂತ. ನಿಜ, ಸ್ವಲ್ಪ ಸಣ್ಣ ಆಗಿದ್ದೆ. ಸಣ್ಣ ಆಗಿಲ್ಲ, ಸ್ವಲ್ಪ ದಪ್ಪ ಆಗಿದೆ ಅನಿಸ್ತದೆ ನನಗೆ. ಇಲ್ಲ, ಕಾಮೆಂಟ್ ಮಾಡಿ. ಬಾಯ್. ಅಣ್ಣ ಊಟ ಮುಗಿಸ್ಕೊಂಡು ಹೋದ್ಮೇಲೆ ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಕಿಚನ್ ಎಲ್ಲ ನೀಟ್ ಮಾಡಿ ಬಂದು ಇವಾಗ ಐಸ್ ಕ್ರೀಮ್ ತಿಂತ ಕುತ್ಕೊಂಡಿದೀನಿ. ನನ್ಗೆ ನಿದ್ದೆ ಬೇರೆ ಕಣ್ಣಿಗೆ ಹತ್ತಿದೆ. ಇವತ್ತು ಊಟ ಎಲ್ಲ ಮುಗಿಸಿ ಐಸ್ ಕ್ರೀಮ್ ತಿಂತ ಕೂತಿದೀನಿ. ತುಂಬಾ ಚೆನ್ನಾಗಿ ಹೇಳ್ತಾರೆ ಐಸ್ ಕ್ರೀಮ್ ತಿನ್ಬೇಡಿ ವಿದ್ಯಾ. ಎಷ್ಟರ ಮಟ್ಟಿಗೆ ನಂಗೆ ಐಸ್ ಕ್ರೀಮ್ ಇಷ್ಟ ಅಂತಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಇಷ್ಟ. ಹಾಗಂತ ಪ್ರತಿದಿನ ತಿಂತೀನಿ ಅಂತಲ್ಲ. ಇವತ್ತು ನಮ್ಮನೆಯವರು ಅಣ್ಣಕ್ಕೆ ತಂದಿದ್ರು, ಅಣ್ಣ ಒಂದೇ ತಿಂದ್ರು. ಇದು ಬಂದು ಅರುಣ್ ಐಸ್ ಕ್ರೀಮು, 20 rupees ಕಪ್ ಇದು. ಅಣ್ಣ ಒಂದೇ ಒಂದ್ ಕಪ್ ತಿಂದ್ರು, ಮಿಕ್ಕಿತ್ತು ಅಂತ ನಾನು ತಿಂತಾ ಇದ್ದೀನಿ ಅಲ್ವಾ. ಅಣ್ಣಗೆ ಯಾರು ಕೊಟ್ಟಿದ್ದೆ, ಅಣ್ಣ ಒಂದೇ ತಿಂದ್ರು, ಇನ್ನ ಒಂದ್ ಬೇಡ ಅಂತ ಹೇಳಿದ್ರು. ಹಂಗಾಗಿ ನಾನ್ ತಿಂತಾ ಕೂತಿದ್ದೀನಿ. ಇಲ್ಲಿಗೆ ಏನ್ ಮಾಡ್ತೀವಿ, ನಿಲ್ಲಿ. ಅಪರೂಪಕ್ಕೆಲ್ಲ ತಿಂದ್ರೆ ಏನು ಆಗೋದಿಲ್ಲ. ಸಮಯ ಈ ವ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.